ರಾಜ್ಯಪಾಲರು ಈ ತಿಂಗಳ 10ನೇ ತಾರೀಕು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಾನು ಅವರ ಭಾಷಣದ ಪ್ರತಿಯನ್ನ ಒಂದ್ಸರಿ ತಿರುವಾಗದೆ ಸುಮಾರು 82 ಪ್ಯಾರಾಗಳಿರ್ತಕ್ಕಂತ ರಾಜ್ಯಪಾಲರ ಭಾಷಣ ನಾನು ಮೊದಲಿಗೆ ರಾಜ್ಯಪಾಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಅನೇಕ ರಾಜ್ಯಗಳಲ್ಲಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ರಾಜ್ಯಪಾಲರ ರಾಜಭವನಗಳು ವಿವಾದದ ಕೇಂದ್ರಗಳಾಗ್ಬಿಟ್ಟಿದ್ದಾವೆ. ಅಲ್ಲಿ ಕರ್ನಾಟಕದಲ್ಲಿ ಮಾನ್ಯ ರಾಜ್ಯಪಾಲರಾದಂತಹ ಗೆಹ್ಲೋಟ್ ಅವರು ಯಾವುದೇ ವಿವಾದದ ಸುಳಿಗೆ ಸಿಕ್ಕಿಲ್ಲ. ಅವರು ರಾಜಭವನದ ಘನತೆ ಗೌರವವನ್ನು ಕಾಪಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ಇಡೀ ಸದನದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯಪಾಲರು ಭಾಷಣ ಸಾಮಾನ್ಯವಾಗಿ ಸಾಂವಿಧಾನಿಕ ಸಂಪ್ರದಾಯವಾದಂತಹ ಒಂದು ಭಾಷಣ. ರಾಜ್ಯಪಾಲರೇನು ಭಾಷಣ ಪ್ರಿಪೇರ್ ಮಾಡ್ಕೊಳ್ಳಲ್ಲ, ಅವರ ಸಿಬ್ಬಂದಿನೂ ಕೂಡ ಪ್ರಿಪೇರ್ ಮಾಡಲ್ಲ. ಸರ್ಕಾರ ಪ್ರಿಪೇರ್ ಮಾಡಿಕೊಟ್ಟಂತ ಭಾಷಣವನ್ನು ಅವರು ಓದ್ತಾರೆ ಬಂದು. ಪಾಪ, ಇದು ಸಂಪ್ರದಾಯ, ಎಲ್ಲ ಕಾಲದಲ್ಲೂ ನಡೀತದೆ, ಈಗಲೂ ನಡೀತಾ ಇದೆ. ಸಂವಿಧಾನದ ಒಂದು ಸಂಪ್ರದಾಯ ಇದೆ. ಆದರೆ ನನಗೆ ಬೇಸರ ಆದದ್ದೇನಪ್ಪಾ ಅಂತಂದ್ರೆ, ನನ್ನ ರಾಜಕೀಯ ಜೀವನದ 40 ವರ್ಷಗಳು ಇಲ್ಲಿ ಸದನದಲ್ಲಿದ್ದೀನಿ. 83 ಜಾನ್ವರಿನಲ್ಲಿ ಬಂದವನು ಇಲ್ಲಿಗೆ, 40 ಇಯರ್ಸ್ ಆಯಿತು. 40 ಇಯರ್ಸ್ನಲ್ಲಿ ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ರಾಜ್ಯಪಾಲರ ಭಾಷಣಗಳು ನೋಡಿದ್ದೀನಿ, ಆಮೇಲೂ ನೋಡಿದ್ದೀನಿ. ಆದರೆ ಇಷ್ಟೊಂದು ಕೆಟ್ಟ ರಾಜ್ಯಪಾಲರ ಭಾಷಣವನ್ನು ನಾನು ನೋಡಿರಲಿಲ್ಲ. ಬರೀ ಇಡೀ ಭಾಷಣದಲ್ಲಿ ಸರ್ಕಾರ ರಾಜ್ಯಪಾಲರ ಮೂಲಕ ಸುಳ್ಳನ್ನು ಹೇಳಿಸಿದ್ದಾರೆ. ಬರೀ ಸುಳ್ಳುಗಳಿದ್ದಾವೆ. ಅದನ್ನ ಸಿಟಿ ರವಿ ಅವರು ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಮಂಡಿಸಿ ಮಾತಾಡಿದ್ದಾರೆ. ಅವರೇ ಪ್ರೊಪೋಸರ್. ಆಮೇಲೆ ರಾಜೀವ್ ಕುರ್ಚಿ ಶಾಸಕರು ಅವರು ಸೆಕೆಂಡ್ ಮಾಡಿ ಮಾತಾಡಿದ್ದಾರೆ. ಯಾಕಂದ್ರೆ ಈ ಭಾರತೀಯ ಜನತಾ ಪಕ್ಷ ಬಂದ್ಮೇಲೆ ಸುಳ್ಳನ್ನೇ ಜಾಸ್ತಿ ಹೇಳೋದು, ಸತ್ಯ ಹೇಳೋದು ಕಡಿಮೆ.
ಅಲ್ಲಿ ಇಲ್ಲಿ ಒಂದು ಹೇಳ್ತಾರೆ ಅಷ್ಟೇ. ಆಮೇಲೆ ವಸ್ತುಸ್ಥಿತಿ ಬಿಟ್ಬಿಟ್ಟು ಬೇರೆ ಬೇರೆ ಏನೇನೋ ಹೇಳ್ತಾರೆ. ವಸ್ತುಸ್ಥಿತಿ ಅಭಿವೃದ್ಧಿ ಕೆಲಸಗಳು ರಾಜ್ಯಪಾಲರ ಭಾಷಣ ಅಂತಂದ್ರೆ ಒಂದು ಹಿನ್ನೋಟ ಇರಬೇಕು. ಈ 22-23 ವರ್ಷದಲ್ಲಿ ಏನ್ ಮಾಡಿದೀವಿ, ಏನ್ ಹೇಳಿದ್ದೋ, ಮತ್ತೆ ಇದು ನಿಮ್ಮ ಅವಧಿಯ ಕೊನೆಯ ಭಾಷಣ, ರಾಜ್ಯಪಾಲರ ಕೊನೆಯ ಭಾಷಣ ಇದು. ನನ್ನ ಪ್ರಕಾರ ನೀವು ಹೆಚ್ಚು ಕಡಿಮೆ 4 ವರ್ಷದಿಂದ ಅಧಿಕಾರದಲ್ಲಿದ್ದೀರಿ. ಆ 4 ವರ್ಷದ ಎಲ್ಲ ಸಾಧನೆಗಳನ್ನ, ಹಿನ್ನೋಟವನ್ನ, ರಾಜ್ಯದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ, ರಾಜ್ಯದ ಅಭಿವೃದ್ಧಿಯನ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿಸಬೇಕಾಗಿತ್ತು.